ಓಂ ಶಾಂತಿ. ಮುರುಳಿಯ ದಿನಾಂಕ 20/12/2020. ಪ್ರಾತಃ ಮುರುಳಿ. ಅವ್ಯಕ್ತ ಬಾಪ್ದಾದಾರವರ ಅವ್ಯಕ್ತ ಮಹಾವಾಕ್ಯ. ರಿವೈಸ್ ದಿನಾಂಕ 20/3/87. ಮಧುಬನ. ಸ್ನೇಹ ಮತ್ತು ಸತ್ಯತೆಯ ಅಥಾರಿಟಿಯ ಬ್ಯಾಲೆನ್ಸ್. ಇಂದು ಸತ್ಯ ತಂದೆ, ಸತ್ಯ ಶಿಕ್ಷಕ ಸದ್ಗುರುವು ತನ್ನ ಸತ್ಯತೆಯ ಶಕ್ತಿಶಾಲಿಯುಳ್ಳ ಸತ್ಯ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಸತ್ಯತೆಯೇ ಅತ್ಯಂತ ಶ್ರೇಷ್ಠಾತಿಶ್ರೇಷ್ಠ ಶಕ್ತಿ ಅಥವಾ ಅಥಾರಿಟಿಯಾಗಿದೆ. ಸತ್ಯದ ಅರ್ಥವನ್ನು ಎರಡು ಅರ್ಥಗಳಿಂದ ಹೇಳಲಾಗುತ್ತದೆ. ಒಂದು ಸತ್ಯ ಅರ್ಥಾತ್ ಸತ್ಯ, ಇನ್ನೊಂದು ಸತ್ಯ ಅರ್ಥಾತ್ ಅವಿನಾಶಿ ಎಂದು. ಇವೆರಡೂ ಅರ್ಥಗಳಿಂದ ಸತ್ಯತೆಯ ಶಕ್ತಿಯು ಅತಿ ಶ್ರೇಷ್ಠವಾದುದಾಗಿದೆ. ಪರಮಾತ್ಮನನ್ನು ಸತ್ಯ ತಂದೆ ಎಂದು ಹೇಳಲಾಗುತ್ತದೆ. ತಂದೆಯವರಂತೂ ಅನೇಕರಿದ್ದಾರೆ, ಆದರೆ ಸತ್ಯ ತಂದೆಯು ಒಬ್ಬರಾಗಿದ್ದಾರೆ. ಸತ್ಯ ಶಿಕ್ಷಕ ಸದ್ಗುರುವೂ ಒಬ್ಬರೇ ಇದ್ದಾರೆ. ಸತ್ಯವನ್ನೇ ಪರಮಾತ್ಮನೆಂದು ಹೇಳುತ್ತಾರೆ. ಅರ್ಥಾತ್ ಪರಮ ಆತ್ಮನ ವಿಶೇಷತೆಯು ಸತ್ಯತೆಯಾಗಿದೆ. ಸತ್ಯವೇ ಶಿವನು ಎಂಬ ತಮ್ಮ ಹಾಡಿದೆಯಲ್ಲವೇ, ಪ್ರಪಂಚದವರು ಸಹ ಸತ್ಯಂ ಶಿವಂ ಸುಂದರಂ ಎಂದು ಹೇಳುತ್ತಾರೆ. ಜೊತೆ ಜೊತೆಗೆ ಪರಮಾತ್ಮ ತಂದೆಗಾಗಿ ಸತ್ಚಿತ್ ಆನಂದ ಸ್ವರೂಪನೆಂದು ಹೇಳುತ್ತಾರೆ. ತಾವಾತ್ಮರನ್ನು ಸತ್ಚಿತ್ ಆನಂದನೆಂದು ಹೇಳಲಾಗುತ್ತದೆ. ಅಂದ ಮೇಲೆ ಸತ್ ಶಬ್ದದ ಬಹಳಷ್ಟು ಮಹಿಮೆಯು ಗಾಯನವಾಗಿದೆ. ಮತ್ತು ಯಾವಾಗ ಯಾವುದೇ ಕಾರ್ಯದಲ್ಲಿ ಅಥಾರಿಟಿಯಿಂದಲೂ ಇದನ್ನೇ ಹೇಳುತ್ತಾರೆ, ನಾನು ಸತ್ಯವಾಗಿದ್ದೇನೆ ಆದ್ದರಿಂದ ಅಥಾರಿಟಿಯಿಂದ ಹೇಳುತ್ತೇನೆ. ಸತ್ಯಕ್ಕಾಗಿ ಗಾಯನವಿದೆ. ಸತ್ಯದ ದೋಣಿಯು ಅಲುಗಾಡುತ್ತದೆ, ಆದರೆ ಮುಳುಗಿಬಿಡುವುದಿಲ್ಲ. ತಾವುಗಳು ಸಹ ಹೇಳುತ್ತೀರಿ, ಸತ್ಯವಾಗಿರುವವರು ನರ್ತಿಸುತ್ತಿರುತ್ತಾರೆ. ಸತ್ಯ ಅರ್ಥಾತ್ ಸತ್ಯತೆಯ ಶಕ್ತಿ ಇರುವವರು ಸದಾ ಖುಷಿಯಲ್ಲಿ ನರ್ತಿಸುತ್ತಾ ಇರುತ್ತಾರೆ, ಎಂದಿಗೂ ಸಹ ಬೇಸರವಾಗುವುದಿಲ್ಲ. ಅಂದರೆ ಮುಖವು ಮುದುಡುವುದಿಲ್ಲ, ಗೊಂದಲವಾಗುವುದಿಲ್ಲ, ಗಾಬರಿಯಾಗುವುದಿಲ್ಲ, ಬಲಹೀನರೂ ಆಗುವುದಿಲ್ಲ. ಸತ್ಯತೆಯ ಶಕ್ತಿ ಇರುವವರು ಶಕ್ತಿಶಾಲಿಯಾಗಿರುತ್ತಾರೆ, ಧೈರ್ಯ ಶಕ್ತಿ ಇರುತ್ತದೆ. ಆದ್ದರಿಂದ ಗಾಬರಿಯಾಗುವುದಿಲ್ಲ. ಸತ್ಯತೆಯನ್ನು ಚಿನ್ನದ ಸಮಾನ ಎಂದು ಹೇಳಲಾಗುತ್ತದೆ, ಅಸತ್ಯವನ್ನು ಮಣ್ಣಿನ ಸಮಾನ ಎಂದು ಹೇಳುತ್ತಾರೆ. ಭಕ್ತಿಯಲ್ಲಿಯೂ ಸಹ ಪರಮಾತ್ಮನಲ್ಲಿ ಪ್ರೀತಿ ಜೋಡಿಸುವವರಿಗೆ ಸತ್ಸಂಗಿ ಎಂದು ಹೇಳುತ್ತಾರೆ. ಸತ್ಯನ ಸಂಗ ಮಾಡುವವರಾಗಿದ್ದಾರೆ ಎಂದು ಹೇಳುತ್ತಾರೆ. ಮತ್ತು ಅಂತ್ಯದಲ್ಲಿ ಯಾವಾಗ ಆತ್ಮವು ಶರೀರವನ್ನು ಬಿಡುತ್ತದೆಯೋ ಆಗಲೂ ಏನು ಹೇಳುತ್ತಾರೆ? ಸತ್ನಾಮ್ ಸಂಘ ಹೇ, ಸತ್ಯ ತಂದೆಯ ಸಂಘವಿದ್ದೇವೆ. ಅಂದ ಮೇಲೆ ಸತ್ಯ ಎಂದರೆ ಅವಿನಾಶಿ, ಸತ್ ಸತ್ಯವಾಗಿದೆ. ಸತ್ಯತೆಯ ಶಕ್ತಿಯು ಮಹಾನ್ ಶಕ್ತಿಯಾಗಿದೆ. ವರ್ತಮಾನದಲ್ಲಿ ತಮ್ಮೆಲ್ಲರನ್ನೂ ನೋಡುತ್ತಾ ಮೆಜಾರಿಟಿ ಜನರು ಇದನ್ನೇ ಹೇಳುತ್ತಾರೆ, ಇವರಲ್ಲಿ ಸತ್ಯತೆಯ ಶಕ್ತಿ ಇದೆ, ಆದ್ದರಿಂದ ಇಷ್ಟು ಸಮಯದಿಂದ ವೃದ್ಧಿ ಹೊಂದುತ್ತಿದ್ದಾರೆ. ಸತ್ಯತೆ ಎಂದಿಗೂ ಅಲುಗಾಡುವುದಿಲ್ಲ, ಅಚಲವಾಗಿರುತ್ತದೆ. ಸತ್ಯತೆಯು ವೃದ್ಧಿಯನ್ನು ಪ್ರಾಪ್ತಿ ಮಾಡಿಸುವ ವಿಧಿಯಾಗಿದೆ. ಸತ್ಯತೆಯ ಶಕ್ತಿಯಿಂದ ಸತ್ಯಯುಗವನ್ನು ತಯಾರು ಮಾಡುತ್ತೀರಿ. ಸ್ವಯಂ ಸಹ ಸತ್ಯನಾರಾಯಣ, ಸತ್ಯಲಕ್ಷ್ಮಿ ಆಗುತ್ತೀರಿ. ಇದು ಸತ್ಯವಾದ ಜ್ಞಾನವಾಗಿದೆ, ಸತ್ಯ ತಂದೆಯ ಜ್ಞಾನವಾಗಿದೆ. ಆದ್ದರಿಂದ ಪ್ರಪಂಚದ ಸರ್ವಜ್ಞಾನಗಳಿಗಿಂತ ಭಿನ್ನ ಹಾಗೂ ಪ್ರಿಯವಾದ ಜ್ಞಾನವಾಗಿದೆ. ಇಂದು ಬಾಪ್ದಾದರವರು ಎಲ್ಲ ಮಕ್ಕಳಲ್ಲಿ ಇದನ್ನು ನೋಡುತ್ತಿದ್ದಾರೆ. ಸತ್ಯ ಜ್ಞಾನದ ಸತ್ಯತೆಯ ಅಥಾರಿಟಿಯ ಧಾರಣೆ ಎಷ್ಟಾಗಿದೆ! ಸತ್ಯತೆಯು ಪ್ರತಿಯೊಂದು ಆತ್ಮನನ್ನು ಆಕರ್ಷಿಸುತ್ತದೆ. ಭಲೇ ಇವತ್ತಿನ ಪ್ರಪಂಚವು ಅಸತ್ಯ ಖಂಡವಾಗಿದೆ, ಎಲ್ಲರೂ ಅಸತ್ಯದಲ್ಲಿದ್ದಾರೆ. ಅರ್ಥಾತ್ ಎಲ್ಲದರಲ್ಲಿಯೂ ಅಸತ್ಯವನ್ನೇ ಸೇರ್ಪಡೆ ಮಾಡಿದ್ದಾರೆ. ಇಷ್ಟಾದರೂ ಸತ್ಯತೆಯ ಶಕ್ತಿ ಇರುವವರು ವಿಜಯಿಯಾಗುತ್ತಾರೆ. ಸತ್ಯತೆಯ ಪ್ರಾಪ್ತಿಯು ಖುಷಿ ಹಾಗೂ ನಿರ್ಭಯತೆಯಾಗಿದೆ. ಸತ್ಯವನ್ನು ಹೇಳುವವರು ಸದಾ ನಿರ್ಭಯರಾಗಿರುತ್ತಾರೆ, ಅವರಿಗೆಂದಿಗೂ ಭಯವಾಗುವುದಿಲ್ಲ.
ಯಾರು ಸತ್ಯವಾಗಿರುವುದಿಲ್ಲವೋ ಅವರಲ್ಲಿ ಅವಶ್ಯವಾಗಿ ಭಯವಿರುತ್ತದೆ. ಹಾಗಾದರೆ ತಾವೆಲ್ಲರೂ ಸತ್ಯತೆಯ ಶಕ್ತಿಶಾಲಿ ಶ್ರೇಷ್ಠ ಆತ್ಮರಾಗಿದ್ದೀರಿ. ಸತ್ಯಜ್ಞಾನ, ಸತ್ಯ ತಂದೆ, ಸತ್ಯಪ್ರಾಪ್ತಿ, ಸತ್ಯ ನೆನಪು, ಸತ್ಯಗುಣ, ಸತ್ಯಶಕ್ತಿಗಳು, ಸರ್ವ ಪ್ರಾಪ್ತಿಗಳಿವೆ ಎಂದರೆ ಇಷ್ಟು ಅಥಾರಿಟಿ ಇದೆ ಎಂಬ ನಶೆ ಇರುತ್ತದೆಯೇ? ಅಥಾರಿಟಿಯ ಅರ್ಥ ಅಭಿಮಾನವೆಂದಲ್ಲ. ಎಷ್ಟು ಶ್ರೇಷ್ಠಾತಿಶ್ರೇಷ್ಠ ಅಥಾರಿಟಿಯಾಗಿರುತ್ತೀರಿಯೋ ಅಷ್ಟು ಅವರ ವೃತ್ತಿಯಲ್ಲಿಯೂ ಆತ್ಮಿಕ ಅಥಾರಿಟಿ ಇರುತ್ತದೆ. ವಾಣಿಯಲ್ಲಿ ಸ್ನೇಹ ಹಾಗೂ ನಮ್ರತೆ ಇರುತ್ತದೆ. ಇದು ಅಥಾರಿಟಿಯದೇ ಚಿಹ್ನೆಯಾಗಿದೆ. ತಾವುಗಳು ಹೇಗೆ ವೃಕ್ಷದ ಉದಾಹರಣೆಯನ್ನು ಕೊಡುತ್ತೀರಿ? ವೃಕ್ಷದಲ್ಲಿ ಯಾವಾಗ ಸಂಪೂರ್ಣ ಫಲದ ಅಥಾರಿಟಿಯು ಬರುತ್ತದೆಯೋ ಆಗ ವೃಕ್ಷವು ತಾನಾಗಿಯೇ ಬಾಗುತ್ತದೆ, ಅರ್ಥಾತ್ ನಿರಹಂಕಾರಿಯಾಗುವ ಸೇವೆಯನ್ನು ಮಾಡುತ್ತದೆ. ಅದೇ ರೀತಿ ಆತ್ಮಿಕ ಅಥಾರಿಟಿ ಇರುವ ಮಕ್ಕಳು ಸಹ ಎಷ್ಟು ಶ್ರೇಷ್ಠವಾದ ಅಥಾರಿಟಿಯವರು ಅಷ್ಟೇ ನಿರಹಂಕಾರಿ ಹಾಗೂ ಸರ್ವರ ಸ್ನೇಹಿಯಾಗುವರು. ಆದರೆ ಸತ್ಯತೆಯ ಅಥಾರಿಟಿಯವರು ನಿರಹಂಕಾರಿಯಾಗಿ ಇರುತ್ತಾರೆ. ಅಂದ ಮೇಲೆ ತಮ್ಮಲ್ಲಿ ಅಥಾರಿಟಿಯೂ ಇರಲಿ, ನಶೆಯೂ ಇರಲಿ ಹಾಗೂ ನಿರಹಂಕಾರಿಯೂ ಆಗಿರುವುದಕ್ಕೆ ಸತ್ಯಜ್ಞಾನದ ಪ್ರತ್ಯಕ್ಷ ಸ್ವರೂಪವೆಂದು ಹೇಳಲಾಗುತ್ತದೆ. ಹೇಗೆ ಈ ಅಸತ್ಯ ಖಂಡದಲ್ಲಿ ಬ್ರಹ್ಮ ತಂದೆಯು ಸತ್ಯ ಅಥಾರಿಟಿಯ ಪ್ರತ್ಯಕ್ಷ ಸಾಕಾರ ಸ್ವರೂಪವನ್ನು ನೋಡಿದ್ದಿರಲ್ಲವೇ? ಅವರ ಅಥಾರಿಟಿಯ ಮಾತುಗಳೆಂದಿಗೂ ಸಹ ಅಹಂಕಾರದ ಅನುಭವ ಮಾಡಿಸುವುದಿಲ್ಲ. ಮುರುಳಿಯನ್ನು ಕೇಳಿಸಿಕೊಳ್ಳುತ್ತೀರಿ ಎಂದರೆ ಎಷ್ಟೊಂದು ಅಥಾರಿಟಿಯ ವಾಕ್ಯಗಳಾಗಿವೆ, ಆದರೆ ಅದರಲ್ಲಿ ಅಭಿಮಾನವಿಲ್ಲ. ಅಥಾರಿಟಿಯ ನುಡಿಗಳಲ್ಲಿ ಸ್ನೇಹವೇ ಸಮಾವೇಶವಾಗಿದೆ. ಅದರಲ್ಲಿ ನಿರ್ಮಾಣತೆ ಇದೆ, ನಿರಹಂಕಾರವಿದೆ. ಆದ್ದರಿಂದ ಅಥಾರಿಟಿಯ ನುಡಿಗಳು ಬಹಳ ಭಿನ್ನ ಅಥವಾ ವಿಶೇಷವಾಗಿದೆ ಎಂದೆನಿಸುತ್ತದೆ. ಅದು ಕೇವಲ ಪ್ರಿಯವಾಗಿರುವುದಲ್ಲ, ಆದರೆ ಪ್ರಭಾವಶಾಲಿಯಾಗಿರುತ್ತದೆ. ಸೇವೆಯಲ್ಲಿ ಅಥವಾ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸಬೇಕು, ಏಕೆಂದರೆ ಸಾಕಾರಿ ಪ್ರಪಂಚದಲ್ಲಿ ಸಾಕಾರನು ಉದಾಹರಣೆಯಾಗಿದ್ದಾರೆ, ಸ್ಯಾಂಪಲ್ ಆಗಿದ್ದಾರೆ. ಅಂದ ಮೇಲೆ ಬ್ರಹ್ಮ ತಂದೆಯ ಕರ್ಮದಲ್ಲಿ, ಸೇವೆಯಲ್ಲಿ, ಚೆಹರೆಯಲ್ಲಿ, ಪ್ರತಿ ಚಲನೆಯಲ್ಲಿ ನಡೆಯುತ್ತಾ ಸುತ್ತಾಡುತ್ತಿರುವಾಗಲೂ ಹೇಗೆ ಅಥಾರಿಟಿಯ ಸ್ವರೂಪವನ್ನು ನೋಡಿದಿರಿ, ಹಾಗೆಯೇ ಫಾಲೋ ಫಾದರ್ ಮಾಡುವುದರಲ್ಲಿಯೂ ಸ್ನೇಹ ಮತ್ತು ಅಥಾರಿಟಿ, ನಿರ್ಮಾಣತೆ ಹಾಗೂ ಮಹಾನತೆ ಎರಡೂ ಒಟ್ಟೊಟ್ಟಿಗೆ ಕಾಣಿಸಲಿ. ಕೇವಲ ಸ್ನೇಹವಷ್ಟೇ ಕಾಣಿಸುತ್ತಿದೆ ಮತ್ತು ಅಥಾರಿಟಿಯು ಮಾಯವಾಗಿ ಬಿಟ್ಟಿದೆ ಎನ್ನುವಂತೆ ಆಗಬಾರದು. ಅಥವಾ ಅಥಾರಿಟಿಯು ಕಾಣಿಸುತ್ತಿದೆ ಮತ್ತು ಸ್ನೇಹವು ಕಾಣಿಸುತ್ತಿಲ್ಲ ಎನ್ನುವಂತಾಗಬಾರದು. ಎರಡೂ ಒಟ್ಟೊಟ್ಟಿಗಿರಲಿ. ಬ್ರಹ್ಮ ತಂದೆಯನ್ನು ನೋಡಿದಿರಿ ಅಥವಾ ಈಗಲೂ ಮುರುಳಿಯನ್ನು ಕೇಳಿಸಿಕೊಳ್ಳುತ್ತೀರಿ, ಇದು ಪ್ರತ್ಯಕ್ಷ ಪ್ರಮಾಣವಾಗಿದೆ. ಮಕ್ಕಳೇ ಮಕ್ಕಳೇ ಎನ್ನುತ್ತಾ ಮುರುಳಿ ನುಡಿಸುತ್ತಾರೆ, ಆದರೆ ಅಥಾರಿಟಿ ಇರುವುದನ್ನು ತೋರಿಸುತ್ತಾರೆ. ಸ್ನೇಹದಿಂದ ಮಕ್ಕಳೇ ಎನ್ನುತ್ತಿರುತ್ತಾರೆ ಮತ್ತು ಅಥಾರಿಟಿಯಿಂದ ಶಿಕ್ಷಣವನ್ನು ಕೊಡುವರು, ಸತ್ಯಜ್ಞಾನವನ್ನು ಪ್ರತ್ಯಕ್ಷ ಮಾಡುತ್ತಾರೆ. ಆದರೆ ಮಕ್ಕಳೇ ಮಕ್ಕಳೇ ಎನ್ನುತ್ತಾ ಹೊಸ ಜ್ಞಾನದ ಸಂಪೂರ್ಣ ಸ್ಪಷ್ಟತೆಯನ್ನು ನೀಡುತ್ತಾರೆ. ಇದಕ್ಕೆ ಸ್ನೇಹ ಹಾಗೂ ಸತ್ಯತೆಯ ಅಥಾರಿಟಿಯ ಬ್ಯಾಲೆನ್ಸ್ ಎಂದು ಹೇಳಲಾಗುತ್ತದೆ. ಅಂದಾಗ ವರ್ತಮಾನದಲ್ಲಿ ಸೇವೆಯಲ್ಲಿಯೂ ಈ ಬ್ಯಾಲೆನ್ಸ್ ಇಡುವುದರಲ್ಲಿ ಅಂಡರ್ಲೈನ್ ಮಾಡಿಕೊಳ್ಳಿರಿ. ಧರಣಿ ತಯಾರಿ ಮಾಡುವುದಕ್ಕಾಗಿ ಸ್ಥಾಪನೆಯ ಸಮಯದಿಂದ ಈಗಿನವರೆಗೂ 50 ವರ್ಷಗಳು ಪೂರ್ಣಗೊಂಡಿತ್ತು. ಈಗ ಬಹಳಷ್ಟು ವಿದೇಶದ ಧರಣಿಯೂ ಸಹ ತಯಾರಾಗಿದೆ. ಭಲೆ 50 ವರ್ಷಗಳಾಗಿಲ್ಲ, ಆದರೆ ತಯಾರಾಗಿರುವ ಸಾಧನಗಳ ಸಮಯದಲ್ಲಿ ಬಂದಿದ್ದೀರಿ. ಆದ್ದರಿಂದ ಆರಂಭದ 50 ವರ್ಷಗಳು ಹಾಗೂ ಈಗಿನ 5 ವರ್ಷಗಳಿಗೆ ಸಮಾನವಾಗಿದೆ. ಡಬಲ್ ವಿದೇಶಿಗಳೆಲ್ಲರೂ ಹೇಳುತ್ತಾರೆ, ನಾವುಗಳು ಲಾಸ್ಟ್ ಸೋ ಫಾಸ್ಟ್ ಸೋ ಫಸ್ಟ್ ಆಗಿದ್ದೇವೆ. ಅಂದ ಮೇಲೆ ಸಮಯದಲ್ಲಿಯೂ ಫಾಸ್ಟ್ ಸೋ ಫಸ್ಟ್ ಆಗಿರುವಿರಲ್ಲವೇ? ಇದರಲ್ಲಿ ಅವಶ್ಯವಾಗಿ ನಿರ್ಭಯತೆಯ ಅಥಾರಿಟಿಯನ್ನಿಟ್ಟುಕೊಳ್ಳಿರಿ. ಒಬ್ಬರೇ ತಂದೆಯ ಹೊಸ ಜ್ಞಾನವು ಸತ್ಯಜ್ಞಾನವಾಗಿದೆ.
ಮತ್ತು ಹೊಸ ಜ್ಞಾನದಿಂದ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ. ಈ ಅಥಾರಿಟಿ ಮತ್ತು ನಶೆಯು ಸ್ವರೂಪದಲ್ಲಿ ಇಮರ್ಜ್ ಆಗಿರಲಿ, 50 ವರ್ಷಗಳಂತೂ ಮರ್ಜ್ ಆಗಿಡಲಾಗಿತ್ತು. ಆದರೆ ಇದರ ಅರ್ಥ ಇದು ಅಲ್ಲ. ಯಾರೇ ಬರುತ್ತಾರೆಂದರೆ ಅವರಿಗೆ ಹೊಸ ಜ್ಞಾನದ ಹೊಸ ಮಾತುಗಳನ್ನು ತಿಳಿಸುತ್ತಾ ಗೊಂದಲ ಮಾಡಿಬಿಡಿ ಎಂದಲ್ಲ. ಈ ಭಾವ ಬರಬಾರದು. ಬರುವವರ ಧರಣಿ, ನಾಡಿ, ಸಮಯ ಇವೆಲ್ಲವನ್ನು ನೋಡುತ್ತಾ ಜ್ಞಾನವನ್ನು ಕೊಡುವುದೇ ಜ್ಞಾನಪೂರ್ಣನ ಚಿಹ್ನೆಯಾಗಿದೆ. ಆತ್ಮನ ಇಚ್ಛೆ ಏನಿದೆ ಎನ್ನುವುದನ್ನು ನೋಡಿ, ನಾಡಿ ನೋಡಿ, ಧರಣಿ ತಯಾರು ಮಾಡಿ. ಆದರೆ ಆಂತರ್ಯದಲ್ಲಿ ಅವಶ್ಯವಾಗಿ ಸತ್ಯತೆಯ, ನಿರ್ಭಯತೆಯ ಶಕ್ತಿ ಇರಲಿ. ಇದನ್ನು ಕೇಳಿ ಜನರು ಏನು ತಿಳಿಯುವರೋ ಎನ್ನುವ ಭಯವೂ ಇರಬಾರದು. ನಿರ್ಭಯರಾಗಿದ್ದು ಬಲೆ ಧರಣಿಯನ್ನು ತಯಾರು ಮಾಡಿ. ಕೆಲ ಮಕ್ಕಳು ತಿಳಿಯುತ್ತಾರೆ, ಈ ಜ್ಞಾನವಂತೂ ಹೊಸದಾಗಿದೆ. ಕೆಲ ಮಕ್ಕಳು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಬುದ್ಧಿಹೀನರಿಗೆ ಈ ಜ್ಞಾನವನ್ನು ತಿಳಿಸಬೇಕಾಗಿದೆ. ವ್ಯಕ್ತಿಯು ಹೇಗಿರುತ್ತಾನೆಯೋ ಅಂತಹ ರೂಪರೇಖೆಗಳನ್ನು ತಯಾರು ಮಾಡಬೇಕು. ಆದರೆ ತಾವು ವ್ಯಕ್ತಿಯ ಪ್ರಭಾವದಲ್ಲಿ ಬರಬಾರದು. ತಮ್ಮ ಸತ್ಯ ಜ್ಞಾನದ ಅಥಾರಿಟಿಯಿಂದ ವ್ಯಕ್ತಿಯನ್ನು ಪರಿವರ್ತನೆ ಮಾಡಲೇಬೇಕು. ಈ ಲಕ್ಷ್ಯವನ್ನು ಮರೆಯಬಾರದು. ಈಗಿನವರೆಗೂ ಏನು ಮಾಡಲಾಯಿತು ಅದು ಸರಿಯಾಗಿತ್ತು, ಮಾಡಲೇಬೇಕಿತ್ತು, ಅದು ಅವಶ್ಯಕತೆ ಇತ್ತು. ಏಕೆಂದರೆ ಧರಣಿಯನ್ನು ತಯಾರು ಮಾಡಬೇಕಾಗಿತ್ತು. ಆದರೆ ತಾವು ಎಲ್ಲಿಯವರೆಗೆ ಧರಣಿಯನ್ನೇ ತಯಾರು ಮಾಡುವಿರಿ? ಇನ್ನೆಷ್ಟು ಸಮಯ ಬೇಕು? ಯಾರಿಗೆ ಔಷಧಿಯನ್ನು ಕೊಡಲಾಗುತ್ತದೆ ಎಂದರೆ ಮೊದಲು ಹೆಚ್ಚು ಡೋಸೇಜ್ ಕೊಡಲಾಗುವುದಿಲ್ಲ, ಕಡಿಮೆ ಡೋಸೇಜ್ ಕೊಡಲಾಗುತ್ತದೆ. ಆದರೆ ಹೆಚ್ಚು ಡೋಸೇಜ್ ಕೊಡಲೇಬಾರದು. ಸರಳವಾಗಿಯೇ ನಡೆಸುತ್ತಾ ಹೋಗೋಣ ಎನ್ನುವಂತೆಯೂ ಮಾಡಬಾರದು. ಬಲಹೀನರಾಗಿರುವವರಿಗೆ ಹೆಚ್ಚು ಡೋಸೇಜ್ ಇರುವ ಔಷಧಿಯನ್ನು ಕೊಟ್ಟರೂ ತಪ್ಪಾಗುತ್ತದೆ. ಇದರಲ್ಲಿ ಪರಿಶೀಲಿಸುವ ಶಕ್ತಿ ಇರಬೇಕು. ಆದರೆ ತಮ್ಮಲ್ಲಿ ಅವಶ್ಯವಾಗಿ ಹೊಸ ಸತ್ಯ ಜ್ಞಾನದ ಅಥಾರಿಟಿ ಇರಬೇಕು. ತಮ್ಮ ಸೂಕ್ಷ್ಮ ಅಥಾರಿಟಿಯ ವೃತ್ತಿಯೇ ಅವರ ವೃತ್ತಿಗಳನ್ನು ಬದಲಿಸುತ್ತದೆ. ಇದರಿಂದಲೇ ಧರಣಿಯು ತಯಾರಾಗುತ್ತದೆ. ಮತ್ತು ವಿಶೇಷವಾಗಿ ಯಾವಾಗ ಮಧುಬನದಲ್ಲಿ ಸೇವೆಗಾಗಿ ತಲುಪುತ್ತೀರಿ, ಆಗ ಕೊನೆ ಪಕ್ಷ ಇದು ಅವಶ್ಯವಾಗಿ ತಿಳಿದಿರಬೇಕು. ಈ ಧರಣಿಯಲ್ಲಿ ಅವರ ಧರಣಿಯೂ ತಯಾರಾಗಿ ಬಿಡುತ್ತದೆ. ಬಂಜರು ಭೂಮಿಯಂತೆಯೂ ಇರಬಹುದು, ಯಾವುದೇ ಧರ್ಮದವರಾಗಿರಬಹುದು, ಯಾವುದೇ ಸ್ಥಾನದಲ್ಲಿರುವವರೇ ಆಗಿರಬಹುದು, ಆದರೆ ಈ ಧರಣಿಯಲ್ಲಿ ಅವರೂ ಸಹ ಕೋಮಲರಾಗಿ ಬಿಡುತ್ತಾರೆ. ಮತ್ತು ಕೋಮಲ ಧರಣಿಯಾಗುವ ಕಾರಣದಿಂದ ಅದರಲ್ಲಿ ಯಾವುದೇ ಬೀಜವನ್ನು ಹಾಕುತ್ತೀರಿ, ಅದರಿಂದ ಸಹಜವಾಗಿಯೇ ಫಲ ಬರುತ್ತದೆ. ಇದರಲ್ಲಿ ಕೇವಲ ಭಯಪಡಬಾರದು, ಅವಶ್ಯವಾಗಿ ನಿರ್ಭಯರಾಗಿರಬೇಕು. ಯುಕ್ತಿಯಿಂದ ಕೊಡಿ, ಆದರೆ ಇಂತಹ ಧರಣಿಯಲ್ಲಿ ನಾನು ತಲುಪಿದೆ, ಆದರೆ ಪರಮಾತ್ಮ ಜ್ಞಾನ ಏನು ಎಂಬುದು ಗೊತ್ತಾಗಲೇ ಇಲ್ಲ ಎಂದು ದೂರು ಕೊಡಬಾರದು. ಅವಶ್ಯವಾಗಿ ಪರಮಾತ್ಮನ ಧರಣಿಯಲ್ಲಿ ಪರಮ ಆತ್ಮನ ಪ್ರತ್ಯಕ್ಷತೆಯ ಸಂದೇಶವನ್ನು ತೆಗೆದುಕೊಂಡು ಹೋಗಲಿ. ಇದರಲ್ಲಿ ಲಕ್ಷ್ಯವಂತೂ ಅಥಾರಿಟಿಯದಾಗಿರಬೇಕು. ವರ್ತಮಾನ ಸಮಯದ ಲೆಕ್ಕದಿಂದಲೂ ನವೀನತೆಯ ಮಹತ್ವಿಕೆ ಇದೆ. ಬಲೆ ಯಾರೇ ಉಲ್ಟಾ ಹೊಸ ಫ್ಯಾಷನ್ ತಯಾರು ಮಾಡುತ್ತಾರೆಂದರೂ ಫಾಲೋ ಮಾಡುತ್ತಾರೆ. ಹಿಂದಿನ ಜಮಾನದ ಕಲೆಯಷ್ಟು ಶ್ರೇಷ್ಠವಾಗಿತ್ತು, ವರ್ತಮಾನದ ಕಲೆಯಂತೂ ಅದರ ಮುಂದೆ ಗೆರೆ ಎನಿಸುತ್ತದೆ. ಆದರೆ ಮಾಡ್ರನ್ ಆರ್ಟನ್ನು ಇಷ್ಟಪಡುತ್ತಾರೆ. ಪ್ರತಿಯೊಂದು ಮಾತಿನಲ್ಲಿ ಮಾನವನ ಇಚ್ಛೆಯು ನವೀನತೆಯದಾಗಿದೆ. ಮತ್ತು ನವೀನತೆಯು ಸ್ವತಃವಾಗಿಯೇ ತನ್ನ ಕಡೆಗೆ ಆಕರ್ಷಿಸುತ್ತದೆ. ಆದ್ದರಿಂದ ನವೀನತೆ, ಸತ್ಯತೆ, ಮಹಾನತೆಯ ನಶೆಯನ್ನು ಅವಶ್ಯವಾಗಿಟ್ಟುಕೊಳ್ಳಿ. ನಂತರ ಸಮಯ ಹಾಗೂ ವ್ಯಕ್ತಿಯನ್ನು ನೋಡಿ ಸೇವೆ ಮಾಡಿರಿ. ಈ ಲಕ್ಷ್ಯವನ್ನಂತೂ ಅವಶ್ಯವಾಗಿಟ್ಟುಕೊಳ್ಳಬೇಕು. ಈಗಂತೂ ಸ್ನೇಹ ಹಾಗೂ ಶಾಂತಿಯ ಪ್ರತ್ಯಕ್ಷತೆಯಾಗಿದೆ. ಈಗ ಹೊಸ ಪ್ರಪಂಚದ ಹೊಸ ಜ್ಞಾನವನ್ನು ಅವಶ್ಯವಾಗಿ ಪ್ರತ್ಯಕ್ಷಗೊಳಿಸಬೇಕು. ತಂದೆಯು ಪ್ರೀತಿಯ ಸಾಗರನ ಸ್ವರೂಪ, ಶಾಂತಿಯ ಸಾಗರನ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಲಾಯಿತು. ಆದರೆ ಜ್ಞಾನಸ್ವರೂಪ ಆತ್ಮ ಮತ್ತು
ಜ್ಞಾನ ಸಾಗರನು ತಂದೆಯಾಗಿದ್ದಾರೆ. ಈ ಹೊಸ ಜ್ಞಾನವನ್ನು ಯಾವ ವಿಧಿಯಿಂದ ಕೊಡುವುದು? ಅದಕ್ಕೀಗ ಯೋಜನೆಗಳು ಕಡಿಮೆ ಮಾಡಿದ್ದೀರಿ. ಆ ಸಮಯವೂ ಬರುತ್ತದೆ, ಆಗ ಎಲ್ಲರ ಬಾಯಿಂದ ಈ ಶಬ್ದವೂ ಬರುತ್ತದೆ, ಹೊಸ ಪ್ರಪಂಚದ ಹೊಸ ಜ್ಞಾನವು ಇದೇ ಆಗಿದೆ, ಈಗಂತೂ ಚೆನ್ನಾಗಿದೆ ಎಂದಷ್ಟೇ ಹೇಳುತ್ತಾರೆ, ಹೊಸದು ಎನ್ನುವುದಿಲ್ಲ. ನೆನಪಿನ ವಿಷಯವನ್ನು ಬಹಳ ಚೆನ್ನಾಗಿ ಪ್ರತ್ಯಕ್ಷ ಮಾಡಲಾಗಿದೆ, ಆದ್ದರಿಂದ ಧರಣಿಯು ಚೆನ್ನಾಗಿ ತಯಾರಾಗಿದೆ. ಮತ್ತು ಧರಣಿಯನ್ನು ತಯಾರು ಮಾಡುವುದೂ ಸಹ ಮೊದಲ ಅವಶ್ಯಕ ಕಾರ್ಯವಾಗಿದೆ. ಏನು ಮಾಡಲಾಯಿತು ಅದು ಬಹಳ ಒಳ್ಳೆಯದು ಮತ್ತು ಬಹಳ ಮಾಡಲಾಗಿದೆ. ತನು ಮನ ಧನವನ್ನು ಉಪಯೋಗ ಮಾಡಲಾಗಿದೆ. ಇದಕ್ಕಾಗಿ ಬಾಪ್ದಾದರವರು ಶುಭಾಶಯಗಳನ್ನು ಅಥವಾ ವಿಶ್ ಮಾಡುತ್ತಾರೆ. ವಿದೇಶದ ಸೇವೆಯ ಆರಂಭದಲ್ಲಿ ಹೋಗಿದ್ದಾಗ ತ್ರಿಮೂರ್ತಿ ಚಿತ್ರದ ಬಗ್ಗೆ ತಿಳಿಸುವುದಂತೂ ಬಹಳ ಕಷ್ಟವೆಂದು ತಿಳಿಯುತ್ತಿದ್ದೀರಿ. ಈಗ ಇದೇ ಚಿತ್ರದಲ್ಲಿಯೇ ಆಕರ್ಷಣೆಯಾಗುತ್ತಿದೆ. ಏಣಿ ಚಿತ್ರವನ್ನು ಭಾರತದ ಕಥೆಯೆಂದು ತಿಳಿಯುತ್ತಿದ್ದರು, ಆದರೆ ಈ ಚಿತ್ರದಿಂದಲೇ ವಿದೇಶದಲ್ಲಿ ಎಲ್ಲರೂ ಆಕರ್ಷಣೆಯಾಗುತ್ತಾರೆ. ಈ ಹೊಸ ಮಾತನ್ನು ಯಾವ ವಿಧಿಯಿಂದ ತಿಳಿಸುವುದೆಂದು ಯೋಜನೆ ಮಾಡಲಾಯಿತೋ ಹಾಗೆಯೇ ಈಗಲೂ ಅನ್ವೇಷಣೆ ಮಾಡಿರಿ. ಇದಂತೂ ಮಾಡಲೇಬೇಕು ಎಂದು ಯೋಚಿಸಬಾರದು. ಬಾಪ್ದಾದಾರವರಲ್ಲಿ ಕೇವಲ ಈ ಲಕ್ಷ್ಯವಿದೆ, ನವೀನತೆಯ ಮಹಾನತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು, ಪ್ರಪಂಚದವರಿಗೆ ತಿಳಿಸಬೇಕು. ಆದರೆ ಪ್ರಪಂಚದ ಮಾತುಗಳಿಂದ ಗಾಬರಿಯಾಗಬಾರದೆನ್ನುವ ಮಾತನ್ನು ಮರೆಯಬಾರದು. ತಮ್ಮ ವಿಧಿಯನ್ನು ಅನ್ವೇಷಣೆ ಮಾಡಿರಿ, ಏಕೆಂದರೆ ತಾವು ಮಕ್ಕಳೇ ಅನ್ವೇಷಕರಾಗಿದ್ದೀರಿ. ಸೇವಾ ಯೋಜನೆಗಳನ್ನು ಮಕ್ಕಳೇ ತಿಳಿದುಕೊಂಡಿದ್ದಾರೆ. ಲಕ್ಷ್ಯದಂತೆ ಯೋಜನೆಯೂ ಸಹ ಬಹಳ ಒಳ್ಳೆಯ ಯೋಜನೆಯಾಗಿ ಬಿಡುತ್ತದೆ, ಮತ್ತು ಸಫಲತೆಯಂತೂ ತಮ್ಮ ಜನ್ಮಸಿದ್ಧ ಅಧಿಕಾರವಂತೂ ಇದ್ದೇ ಇದೆ. ಆದ್ದರಿಂದ ನವೀನತೆಯನ್ನು ಪ್ರತ್ಯಕ್ಷಗೊಳಿಸಿರಿ. ಯಾವುದೆಲ್ಲ ಜ್ಞಾನದ ಗುಪ್ತ ಮಾತುಗಳಿವೆಯೋ ತಮ್ಮ ಬಳಿ ಸ್ಪಷ್ಟಗೊಳಿಸುವ ಬಹಳ ಒಳ್ಳೆಯ ವಿಧಿಯೂ ಇದೆ ಮತ್ತು ಸ್ಪಷ್ಟೀಕರಣವಿದೆ. ಒಂದೊಂದು ಪಾಯಿಂಟನ್ನು ಲಾಜಿಕಲ್ ಆಗಿ ಅಥವಾ ಅರ್ಥವಾಗುವಂತೆ ಸ್ಪಷ್ಟಗೊಳಿಸಬಹುದು. ಇದಂತೂ ಕಲ್ಪನೆಯ ಮಾತುಗಳಲ್ಲ, ಯಥಾರ್ಥವಾದ ಮಾತುಗಳಾಗಿದೆ. ಇದರ ಅನುಭವವಿದೆ. ಅನುಭವದ ಅಥಾರಿಟಿ, ಜ್ಞಾನದ ಅಥಾರಿಟಿ, ಸತ್ಯತೆಯ ಅಥಾರಿಟಿ, ಎಷ್ಟೊಂದು ಅಥಾರಿಟಿಗಳಿವೆ. ಅಂದ ಮೇಲೆ ಅಥಾರಿಟಿ ಹಾಗೂ ಸ್ನೇಹವೆರಡೂ ಒಟ್ಟೊಟ್ಟಿಗೆ ಕಾರ್ಯದಲ್ಲಿ ಉಪಯೋಗ ಮಾಡಿರಿ. ಬಾಪ್ದಾದಾರವರು ಇದರಿಂದ ಖುಷಿಯಾಗಿದ್ದಾರೆ. ಭಲೆ ದೇಶದಲ್ಲಾಗಲಿ ಅಥವಾ ವಿದೇಶದಲ್ಲಾಗಲಿ ಪರಿಶ್ರಮಪಟ್ಟು ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಇಷ್ಟು ವೃದ್ಧಿಯನ್ನು ಪಡೆದುಕೊಂಡಿದ್ದಾರೆ ಹಾಗೂ ಇನ್ನೂ ಮಾಡುತ್ತಿರುತ್ತಾರೆ. ದೇಶದಲ್ಲಿಯೂ ವ್ಯಕ್ತಿ ಹಾಗೂ ನಾಡಿಯನ್ನು ನೋಡಿ ಸೇವೆ ಮಾಡುವುದರಲ್ಲಿ ಸಫಲತೆ ಇದೆ. ವಿದೇಶದಲ್ಲಿಯೂ ಸಹ ಇದೇ ವಿಧಿಯಿಂದ ಸಫಲತೆಯಾಗಿದೆ. ಮೊದಲು ಸಂಪರ್ಕದಲ್ಲಿ ತರುವ ಸೇವೆಯು ಧರಣಿಯಾಗುತ್ತದೆ. ಸಂಪರ್ಕದಲ್ಲಿ ಬಂದ ನಂತರ ಸಂಬಂಧದಲ್ಲಿ ಕರೆ ತನ್ನಿರಿ. ಅವರನ್ನು ಸಂಪರ್ಕದವರಿಗಷ್ಟೇ ಕರೆತಂದು ಬಿಡಬಾರದು. ಸಂಬಂಧದಲ್ಲಿ ಕರೆತಂದ ನಂತರ ಬುದ್ಧಿಯಿಂದ ಸಮರ್ಪಿತರನ್ನಾಗಿ ಮಾಡಿಸುವುದು ಅಂತಿಮ ಸ್ಥಿತಿಯಾಗಿದೆ. ಸಂಪರ್ಕದಲ್ಲಿ ಕರೆತರುವುದೂ ಸಹ ಅವಶ್ಯಕವಿದೆ. ನಂತರ ಸಂಬಂಧದಲ್ಲಿ ಕರೆತರಬೇಕಾಗಿದೆ. ಸಂಬಂಧದಲ್ಲಿ ಬರುತ್ತಾ ಬರುತ್ತಾ ಸಮರ್ಪಣಾ ಬುದ್ಧಿಯವರಾಗಲಿ, ಬಾಬಾರವರೇನು ತಿಳಿಸಿದ್ದಾರೆ ಅದೇ ಸತ್ಯವಾಗಿದೆ. ಇದನ್ನು ತಿಳಿದ ನಂತರ ಪ್ರಶ್ನಿಸುವುದಿಲ್ಲ. ಇದಕ್ಕೆ ಹೇಳಲಾಗುತ್ತದೆ ಸಮರ್ಪಣಾ ಬುದ್ಧಿ. ಇದರಲ್ಲಿ ಎಲ್ಲವೂ ಸ್ಪಷ್ಟ ಅನುಭವವಾಗುತ್ತದೆ. ಈ ಲಕ್ಷ್ಯವನ್ನಿಡಿ. ಅವರನ್ನು ಸಮರ್ಪಣಾ ಬುದ್ಧಿಯವರಿಗೆ ಕರೆತರುವುದು ಅವಶ್ಯಕವಿದೆ. ಹೀಗಾದಾಗಲೇ ಮೈಕ್ ತಯಾರಿ ಆಯಿತೆಂದು ಹೇಳಲಾಗುವುದು. ಮೈಕ್ ಧ್ವನಿಯೇನು ಮಾಡುತ್ತದೆ? ಇವರ ಜ್ಞಾನವು ಚೆನ್ನಾಗಿದೆ ಎನ್ನುವುದಷ್ಟೇ ಅಲ್ಲ, ಇದು ಹೊಸ ಜ್ಞಾನವಾಗಿದೆ. ಇದೇ ಹೊಸ ಜ್ಞಾನವು ಹೊಸ ಪ್ರಪಂಚವನ್ನು ತರುತ್ತದೆ ಎಂಬ ಧ್ವನಿಯುಂಟಾಗಲಿ. ಆಗಲೇ ಕುಂಭಕರ್ಣರು ಜಾಗೃತವಾಗುತ್ತಾರೆ ಅಲ್ಲವೇ? ಇಲ್ಲದಿದ್ದರೆ ಕೇವಲ ಕಣ್ಣನ್ನು ತೆರೆಯುತ್ತಾರೆ, ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಎಂದು ಹೇಳುತ್ತಾ ಪುನಃ ಮಲಗಿಬಿಡುತ್ತಾರೆ. ಆದ್ದರಿಂದ ತಾವು ಸ್ವಯಂ ಯಾವ ರೀತಿ
ಬಾಲಕರಿಂದ ಮಾಲೀಕರಾಗಿದ್ದೀರಲ್ಲವೇ? ಹಾಗೆಯೇ ಅವರನ್ನೂ ತಯಾರು ಮಾಡಿರಿ. ಅವರನ್ನು ಪಾಪ ಕೇವಲ ಸಾಧಾರಣ ಪ್ರಜೆಗಳವರೆಗಷ್ಟೇ ಕರೆತರಬಾರದು, ಆದರೆ ರಾಜ್ಯ ಅಧಿಕಾರಿಯನ್ನಾಗಿ ಮಾಡಿರಿ. ಅದಕ್ಕಾಗಿ ಯಾವ ವಿಧಿಯಿಂದ ಮಾಡಬೇಕು ಅದರಿಂದ ಅವರ ಗೊಂದಲವೂ ಆಗಬಾರದು ಮತ್ತು ಸಮರ್ಪಣಾ ಬುದ್ಧಿಯವರಾಗಿ ಬಿಡಬೇಕು. ಇದಕ್ಕಾಗಿ ಯೋಜನೆಯನ್ನು ತಯಾರು ಮಾಡಿರಿ. ಅದರಲ್ಲಿ ನವೀನತೆ ಎನಿಸಬೇಕು, ಗೊಂದಲದ ಅನುಭವವನ್ನು ಮಾಡಬಾರದು. ಸ್ನೇಹ ಮತ್ತು ನವೀನತೆಯ ಅಥಾರಿಟಿಯ ಅನುಭವವಾಗಲಿ. ಈಗಿನವರೆಗೆ ಯಾವ ಫಲಿತಾಂಶವಿತ್ತು, ಸೇವಾ ವಿಧಿ ಹಾಗೂ ಬ್ರಾಹ್ಮಣರ ವೃದ್ಧಿ ಇತ್ತೋ ಅದು ಬಹಳ ಚೆನ್ನಾಗಿದೆ. ಏಕೆಂದರೆ ಪ್ರಾರಂಭದಲ್ಲಿ ಬೀಜವನ್ನು ಗುಪ್ತವಾಗಿಡಲಾಗಿತ್ತು, ಅದು ಸಹ ಅವಶ್ಯಕವಿದೆ. ಬೀಜವನ್ನು ಗುಪ್ತವಾಗಿಡಲಾಗುತ್ತದೆ, ಹೊರಗಿಡುವುದರಿಂದ ಫಲ ಬರುವುದಿಲ್ಲ. ಬೀಜವನ್ನು ಧರಣಿಯೊಳಗೆ ಇಡಲಾಗುತ್ತದೆ, ಆದರೆ ಅದು ಧರಣಿಯೊಳಗೇ ಉಳಿದುಕೊಳ್ಳಬಾರದು, ಹೊರಗೆ ಪ್ರತ್ಯಕ್ಷವಾಗಲಿ, ಫಲಸ್ವರೂಪವಾಗಬೇಕು. ನಂತರದ ಸ್ಥಿತಿಯಾಗಿದೆ ತಿಳಿಯಿತೆ? ಹೊಸದಾಗಿ ಮಾಡಬೇಕೆಂಬ ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ಅದು ಈ ವರ್ಷದಲ್ಲಿಯೇ ಆಗಿಬಿಡಬೇಕು ಎಂಬಂತೆಯೂ ಅಲ್ಲ, ಆದರೆ ಲಕ್ಷ್ಯವು ಬೀಜವನ್ನು ಹೊರಗೆ ಪ್ರತ್ಯಕ್ಷಗೊಳಿಸುತ್ತದೆ. ಇದರ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವುದನ್ನು ಪ್ರಾರಂಭಿಸೋಣ ಎನ್ನುವುದೂ ಅಲ್ಲ. ಮೊದಲು ಸತ್ಯತೆಯ ಶಕ್ತಿಯ ಅನುಭವ ಮಾಡಿಸುವ ಭಾಷಣವನ್ನು ಮಾಡಬೇಕು. ಕೊನೆಗೂ ಆ ದಿನ ಬಂದಿತು. ಈ ಮಾತು ಎಲ್ಲರ ಮುಖದಿಂದ ಬರಲಿ. ಡ್ರಾಮಾದಲ್ಲಿ ತೋರಿಸುತ್ತೀರಲ್ಲವೇ, ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಹೇಳುತ್ತಾರೆ, ನಾವೆಲ್ಲರೂ ಒಂದು, ಒಬ್ಬ ತಂದೆಯ ಮಕ್ಕಳು. ಇದೇ ರೀತಿ ಈಗ ಎಲ್ಲ ಧರ್ಮದವರು ಸೇರಿ ಪ್ರತ್ಯಕ್ಷವಾಗಿರುವ ವೇದಿಕೆಯಲ್ಲಿ ಒಂದೇ ಧ್ವನಿಯಲ್ಲಿ ಹೇಳಲಿ, ಒಬ್ಬರೇ ತಂದೆ, ಒಂದೇ ಜ್ಞಾನವಾಗಿದೆ, ಒಂದೇ ಲಕ್ಷ್ಯವಿದೆ, ಒಂದೇ ಮನೆಯಾಗಿದೆ. ಅದು ಇದೇ ಆಗಿದೆ. ಈಗ ಈ ಧ್ವನಿಯು ಮೊಳಗಲಿ. ಇಂತಹ ದೃಶ್ಯವು ಯಾವಾಗ ಬೇಹದಿನ ವೇದಿಕೆಯಲ್ಲಿ ಪ್ರತ್ಯಕ್ಷವಾಗುವುದೋ ಆಗಲೇ ಪ್ರತ್ಯಕ್ಷತೆಯ ಧ್ವಜಾರೋಹಣ ಆಗುತ್ತದೆ. ಮತ್ತು ಈ ಧ್ವಜದ ಮುಂದೆ ನಿಂತು ಎಲ್ಲರೂ ಇದೇ ಹಾಡನ್ನು ಹಾಡುತ್ತಾರೆ, ಬಾಬಾ ಹಮಾರ ಎಂಬ ಈ ಶಬ್ದವು ಎಲ್ಲರ ಬಾಯಿಂದ ಬರುತ್ತದೆ. ಈ ರೀತಿಯಾದಾಗಲೇ ಪ್ರತ್ಯಕ್ಷ ರೂಪದಲ್ಲಿ ಶಿವರಾತ್ರಿಯನ್ನು ಆಚರಿಸುವುದು ಎಂದು ಹೇಳಲಾಗುತ್ತದೆ. ಅಂಧಕಾರವು ಸಮಾಪ್ತಿಯಾಗಿ ಗೋಲ್ಡನ್ ಮಾರ್ನಿಂಗ್ನ ದೃಶ್ಯವು ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಇಂದು ಮತ್ತು ನಾಳೆಯ ಆಟ. ಇಂದು ಅಂಧಕಾರವಿದೆ, ನಾಳೆ ಸ್ವರ್ಣಿಮ ಪ್ರಭಾತ. ಇದಾಗಿದೆ ಅಂತಿಮ ಪರದೆ ಎಂದು ಹೇಳಲಾಗುತ್ತದೆ. ತಿಳಿಯಿತೆ? ಇನ್ನುಳಿದಂತೆ ಯೋಜನೆಯನ್ನೇನು ಮಾಡಿದ್ದೀರಿ ಅದು ಚೆನ್ನಾಗಿದೆ. ಯೋಜನೆಯನ್ನು ಸಹ ಪ್ರತಿಯೊಂದು ಸ್ಥಾನದ ಧರಣಿಯ ಅನುಸಾರವಾಗಿಯೇ ಮಾಡಬೇಕು. ಒಂದು ವೇಳೆ ಧರಣಿಯ ಅನುಸಾರ ಯಾವುದೇ ವ್ಯತ್ಯಾಸ ಮಾಡಬೇಕಾಗುತ್ತದೆ ಎಂದರೂ ಪರವಾಗಿಲ್ಲ. ವಿವಿಧ ವರ್ಗದವರು ಎಲ್ಲರನ್ನೂ ತಯಾರು ಮಾಡಿ ಅವಶ್ಯವಾಗಿ ಅಂತ್ಯದಲ್ಲಿ ಮಧುಬನ ಧರಣಿಯಲ್ಲಿ ಸ್ಟಾಂಪ್ ಹಾಕಿಸಬೇಕಾಗುತ್ತದೆ. ಪಾಸ್ಪೋರ್ಟ್ನಲ್ಲಿಯೂ ಸೀಲ್ ಹಾಕದೆ ಅಥವಾ ಚೆಕ್ಕಿಂಗ್ ಹೋಗುವುದಕ್ಕೆ ಬಿಡುವುದಿಲ್ಲ ಅಲ್ಲವೇ? ಅಂದ ಮೇಲೆ ಇಲ್ಲಿ ಮಧುಬನದಲ್ಲಿಯೂ ಸ್ಟಾಂಪ್ ಸೀಲ್ ಹಾಕಲಾಗುತ್ತದೆ. ಇವರೆಲ್ಲರೂ ಸಮರ್ಪಿತರಾಗಿದ್ದಾರೆ. ಇವರೇನಾದರೂ ಸಮರ್ಪಿತರು ಆಗಿಲ್ಲದಿದ್ದರೆ ಸೇವೆಯಲ್ಲಿ ನಿಮಿತ್ತರು ಹೇಗಾಗುತ್ತಿದ್ದರು? ಸಮರ್ಪಿತರಾಗಿದ್ದಾರೆ, ಆದ್ದರಿಂದಲೇ ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಆಗಿದ್ದು ಸೇವೆಗಾಗಿ ನಿಮಿತ್ತರಾಗಿದ್ದೀರಿ. ಯಾರಾದರೂ ದೇಶದಲ್ಲಿ ಅಥವಾ ವಿದೇಶದಲ್ಲಿ ಕ್ರಿಶ್ಚಿಯನ್ ಕುಮಾರಿ ಅಥವಾ ಬೌದ್ಧ ಕುಮಾರಿಯಾಗಿದ್ದು ಸೇವೆಯನ್ನು ಮಾಡುವುದಿಲ್ಲವೇ? ಬೀಕೆ ಆಗಿದ್ದುಕೊಂಡು ಸೇವೆಯನ್ನು ಮಾಡುತ್ತೀರಲ್ಲವೇ? ಅಂದ ಮೇಲೆ ಎಲ್ಲರೂ ಸಮರ್ಪಿತ ಬ್ರಾಹ್ಮಣ ಪಟ್ಟಿಯಲ್ಲಿದ್ದೀರಿ. ಈ ರೀತಿ ಈಗ ಅನ್ಯರನ್ನೂ ಮಾಡಬೇಕು. ತಾವು ಮರುಜೀವಿಯಾಗಿದ್ದೀರಿ, ಬ್ರಾಹ್ಮಣರಾಗಿದ್ದೀರಿ. ಮಕ್ಕಳು ನನ್ನ ಬಾಬಾ ಎಂದು ಹೇಳುತ್ತಾರೆಂದರೆ ಬಾಬಾ ಹೇಳುತ್ತಾರೆ ನಿಮ್ಮವರಾಗಿಬಿಟ್ಟೆವು ಅಂದಾಗ ಸಮರ್ಪಿತರಾಗಿದ್ದೀರಲ್ಲವೇ? ಯಾರೇ ಭಲೆ ಪ್ರವೃತ್ತಿಯಲ್ಲಿರಬಹುದು, ಸೇವಾ ಕೇಂದ್ರದಲ್ಲಿಯೇ ಇರಬಹುದು, ಆದರೆ ಯಾರು ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದರೂ ಅವರನ್ನು ಬಾಬಾರವರೂ ತನ್ನವರನ್ನಾಗಿ ಮಾಡಿಕೊಂಡರು. ಇದಂತೂ ಹೃದಯದ ವ್ಯಾಪಾರವಾಗಿದೆ.
ಮುಖದ ಸ್ಥೂಲವಾದ ವ್ಯಾಪಾರವಲ್ಲ. ಸಮರ್ಪಿತನಾಗುವುದು ಎಂದರೆ ಶ್ರೀಮತದ ಅನುಸಾರವಾಗಿರುವವರು. ಸಭೆಯಲ್ಲಿರುವವರೆಲ್ಲರೂ ಸಮರ್ಪಿತರಲ್ಲವೇ? ಆದ್ದರಿಂದ ಭಾವಚಿತ್ರವನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲವೇ? ಈಗ ಚಿತ್ರದಲ್ಲಂತೂ ಬಂದು ಬಿಟ್ಟಿರೆಂದರೆ ಬದಲಾಗಲು ಸಾಧ್ಯವಿಲ್ಲ. ಪರಮಾತ್ಮನ ಮನೆಯಲ್ಲಿ ಚಿತ್ರವಾಗಿ ಬಿಟ್ಟಿತು. ಇದೇನು ಕಡಿಮೆ ಭಾಗ್ಯವಲ್ಲ, ಇದು ಸ್ಥೂಲವಾದ ಭಾವಚಿತ್ರವೂ ಅಲ್ಲ. ಆದರೆ ತಂದೆಯ ಹೃದಯದಲ್ಲಿ ಭಾವಚಿತ್ರವಾಯಿತು. ಒಳ್ಳೆಯದು. ಸರ್ವ ಸತ್ಯತೆಯ ಅಥಾರಿಟಿ ಇರುವ ಶ್ರೇಷ್ಠ ಆತ್ಮರಿಗೆ ಸರ್ವ ನವೀನತೆ ಹಾಗೂ ಮಹಾನತೆಯನ್ನು ಪ್ರತ್ಯಕ್ಷಗೊಳಿಸುವ ಸತ್ಯ ಸೇವಾಧಾರಿ ಮಕ್ಕಳಿಗೆ ಸರ್ವಸ್ನೇಹ ಹಾಗೂ ಅಥಾರಿಟಿಯ ಬ್ಯಾಲೆನ್ಸ್ ಇಡುವಂತಹ ಮಕ್ಕಳಿಗೆ ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಮೂಲಕ ಆಶೀರ್ವಾದಗಳನ್ನು ಪಡೆಯುವ ಅಧಿಕಾರಿ ಶ್ರೇಷ್ಠಾತ್ಮರಿಗೆ ಸರ್ವಸತ್ಯ ಅರ್ಥಾತ್ ಅವಿನಾಶಿ ರತ್ನಗಳಿಗೆ ಅವಿನಾಶಿ ಪಾತ್ರವನ್ನು ಅಭಿನಯಿಸುವ ಮಕ್ಕಳಿಗೆ ಅವಿನಾಶಿ ಖಜಾನೆಯ ಬಾಲಕನಿಂದ ಮಾಲೀಕರಾಗುವವರಿಗೆ ವಿಶ್ವರಚಯಿತ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಿನ ನೆನಪು ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ ಮನಸ್ಸಿನ ಮೌನದಿಂದ ಸೇವೆಯ ಹೊಸ ಅನ್ವೇಷಣೆಯನ್ನು ಮಾಡುವಂತಹ ಸಿದ್ಧಿ ಸ್ವರೂಪ ಆಗಿರಿ. ವಿಶ್ಲೇಷಣೆ ಮೊದಮೊದಲು ಆರಂಭದ ಸಮಯದಲ್ಲಿ ಯಾವ ರೀತಿ ಮೌನರಥವನ್ನಿಟ್ಟಿದ್ದೀರಿ? ಆಗೆಲ್ಲರೂ ಫ್ರೀ ಆಗಿದ್ದೀರಿ, ಸಮಯದ ಉಳಿತಾಯವಾಗುತ್ತಿತ್ತು. ಅದೇ ರೀತಿ ಈಗಲೂ ಮನಸ್ಸಿನ ಮೌನವನ್ನಿಡಿ. ಹೀಗೆ ಮಾಡುವುದರಿಂದ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳು ಬರಲೇಬಾರದು. ಹೇಗೆ ಮೌನದಲ್ಲಿ ಮುಖದಿಂದ ಧ್ವನಿಯೇ ಹೊರಡುವುದಿಲ್ಲ, ಹಾಗೆಯೇ ವ್ಯರ್ಥ ಸಂಕಲ್ಪವೂ ಬರಬಾರದು. ಇದು ಮನಸ್ಸಿನ ಮೌನವಾಗಿದೆ. ಇದರಿಂದ ಸಮಯ ಉಳಿತಾಯವಾಗುತ್ತದೆ. ಈ ಮನಸ್ಸಿನ ಮೌನದಿಂದ ಸೇವೆಯ ಹೊಸ ಅನ್ವೇಷಣೆಯೂ ಹೊರಬರುತ್ತದೆ. ಅದರಿಂದ ಸಾಧನೆಯು ಕಡಿಮೆ ಮತ್ತು ಸಿದ್ಧಿಯು ಹೆಚ್ಚಿನದಾಗಿ ಪ್ರಾಪ್ತಿಯಾಗುತ್ತದೆ. ಹೇಗೆ ವಿಜ್ಞಾನದ ಸಾಧನಗಳು ಸೆಕೆಂಡಿನಲ್ಲಿಯೇ ವಿಧಿಯನ್ನು ಪ್ರಾಪ್ತಿ ಮಾಡಿಸುತ್ತದೆಯೋ, ಹಾಗೆಯೇ ಈ ಸೈಲೆನ್ಸಿನ ಸಾಧನದ ಮೂಲಕ ಸೆಕೆಂಡಿನಲ್ಲಿಯೇ ವಿಧಿಯು ಪ್ರಾಪ್ತಿಯಾಗುವುದು. ಸ್ಲೋಗನ್: ಸ್ವಯಂ ಯಾರು ಸಮರ್ಪಿತ ಸ್ಥಿತಿಯಲ್ಲಿರುತ್ತಾರೆಯೋ ಅವರ ಮುಂದೆ ಸರ್ವರ ಸಹಯೋಗವೂ ಸಮರ್ಪಿತವಾಗುತ್ತದೆ. ಸೂಚನೆ: ಇಂದು ತಿಂಗಳಿನ 3ನೇ ರವಿವಾರವಾಗಿದೆ. ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರೆಲ್ಲರೂ ಸಂಜೆ 6:30 to 7:30 ಗಂಟೆಯವರೆಗೆ ವಿಶೇಷ ಯೋಗಾಭ್ಯಾಸದ ಸಮಯದಲ್ಲಿ ತಮ್ಮ ಲೈಟ್ ಮೈಟ್ ಸ್ವರೂಪದ ಸ್ಥಿತಿಯಲ್ಲಿದ್ದು ಭ್ರುಕುಟಿಯ ಮಧ್ಯೆ ಬಾಪ್ದಾದರವರನ್ನು ಆಹ್ವಾನ ಮಾಡುತ್ತಾ ಕಂಬೈಂಡ್ ಸ್ವರೂಪದ ಅನುಭವ ಮಾಡಿರಿ ಹಾಗೂ 4 ಕಡೆಯಲ್ಲಿ ಲೈಟ್ ಮೈಟಿನ ಕಿರಣಗಳನ್ನು ಹರಡಿಸುವ ಸೇವೆಯನ್ನು ಮಾಡಿರಿ. ಓಂ ಶಾಂತಿ.